ಕೇಳ್ತಿದ್ದೀರ ಸುವರ್ಣ ವರ್ಷಕ ನಿನ್ನ ತುಂಬಾ ಧೂಳಿದೆ ಮಂಜುಳಾ ನಿಂಗೆ ಏನಾದ್ರು ಬುದ್ಧಿ ಇದೆಯಾ ಮಗು ಈಗ ತಾನೇ ಮಲಗಿದೆ ನೀನು ಹೊತ್ತು ಗೊತ್ತಿಲ್ಲದೆ ಬರ್ರ ಅಂತ ವ್ಯಾಕ್ಯೂಮ್ ಕ್ಲೀನರ್ ಓಡಿಸಿದ್ರೆ ಮಗುಗೆ ಎಚ್ಚರ ಆಗಲ್ವಾ ಮತ್ತೆ ಹೆಂಗ್ ಕ್ಲೀನ್ ಮಾಡ್ಲಿ ಇದನ್ನಲ್ಲ ಅದಕ್ಕೆ ವ್ಯಾಕ್ಯೂಮ್ ಕ್ಲೀನರೇ ಬೇಕಾ ಟೆರೆಸ್ ಅಲ್ಲಿ ದೊಡ್ಡ ಪೊರ್ಕೆ ಇದೆ ತಾನೇ ಅದನ್ನ ತಂದು ಕ್ಲೀನ್ ಮಾಡು ನೋಡು ಮತ್ತೆ ವ್ಯಾಕ್ಯೂಮ್ ಕ್ಲೀನರ್ ಹಾಕಿದ್ರೆ ನಾನು ಸುಮ್ಮನೆ ಇರಲ್ಲ ಈ ಮನೆಯಲ್ಲಿ ಒಂದ್ ನಿಮಿಷ ನಿಶಬ್ದವಾಗಿರಕ್ಕೆ ಬಿಡಲ್ಲ ಛೇ ಏನಂದ್ರುತ್ತಾ ನೀನು ಆ ಮಂಜುಳಂಗಂತೂ ಬುದ್ಧಿ ಇಲ್ಲ ಏನಾದ್ರೂ ಒಂದು ಶಬ್ದ ಮಾಡ್ತಿರ್ತಾಳೆ ನಿನಗಾದ್ರೂ ಜ್ಞಾನ ಬೇಡವಾ ನೀನು ಮಗು ಎತ್ತಿರೋಳು ನಿನಗೆ ಅಷ್ಟು ಗೊತ್ತಾಗಲ್ವಾ ಮಗು ಮಲಗಿರಬೇಕಾದ್ರೆ ಮಿಕ್ಸಿ ಗರ್ರ ಅನ್ಸ್ತಿಯಲ್ಲ ಶಂಸು ವರ್ಷಕ ಗೊತ್ತಾಗ್ಲಿಲ್ಲ ಸಾಂಬಾರ್ಗೆ ಮಸಾಲೆ ಸಿದ್ಧ ಮಾಡಬೇಕಿತ್ತಲ್ಲ ಅದಕ್ಕೆ ಹಾಕಿದ್ದೆ ಅಲ್ಲ ಅಮೃತ ಅಷ್ಟೊಂದು ಅರ್ಜೆಂಟ್ ಇದ್ರೆ ರುಬ್ಕೊಂಡು ನುಕ್ಕೋ ಮೊದಲಿಂದನೂ ಮಿಕ್ಸಿನೇ ಇತ್ತಾ ಅಮ್ಮನ ಮನೆಯಲ್ಲೆಲ್ಲ ದಿನ ರುಬ್ತಿರ್ಲಿಲ್ವಾ ನಿನಗೆ ಕುದುರೆ ಕಂಡ್ರೆ ಕಾಲು ನೋವು ಅನ್ನೋ ಹಾಗಾಗಿದೆ ಈರುಳ್ಳಿ ಈರುಳ್ಳಿ ಕೆಜಿ 15 ರೂಪಾಯಿ ಈರುಳ್ಳಿ ಈರುಳ್ಳಿ ನಾಸಕ್ಕೆ ಈರುಳ್ಳಿ ಕೆಜಿ ಒಳಗಿನವರ ಅಬ್ರ ಜೊತೆಗೆ ಹೊರಗ್ ನೋಡ್ ಕಿರ್ಚಾಟ ಬೇರೆ ಬಳ್ಳಾರಿ ಈರುಳ್ಳಿ ಆಲೂಗಡ್ಡೆ ತೊಳೆಯಮ್ಮ ಈರುಳ್ಳಿ ಈರುಳ್ಳಿ ಆಲೂಗಡ್ಡೆ ಈರುಳ್ಳಿ ಅಮ್ಮ ನನ್ನ ಹೆಸರು ಈರುಳ್ಳಿ ಅಲ್ಲ ಅನ್ಮಪ್ಪ ಮೆಣಸಿನಕಾಯಿ ಈರುಳ್ಳಿನೋ ಮೆಣಸಿನಕಾಯೋ ಯಾವುದೋ ಒಂದು ಯಾಕ್ರಿ ರಸ್ತೆಯಲ್ಲಿ ಹೀಗೆ ಕಿರ್ಚ್ಕೊಂಡು ಹೋಗ್ತಿದ್ದೀರಾ ಮನೇಲಿ ಮಕ್ಕಳು ಮಲಗಿರ್ತಾರೋ ಅನ್ನೋ ಜ್ಞಾನ ಇಲ್ವಾ ನಿಮಗೆ ನಮ್ಮ ವ್ಯಾಪಾರನೇ ಹಿಂಗೆ ಕಣಮ್ಮ ನಾನು ಕಿರಿಸ್ತೆ ಬಾಯಿ ಮುಚ್ಕೊಂಡು ಹೋದ್ರೆ ಈರುಳ್ಳಿ ಯಾರಮ್ಮ ತಗೊಂತಾರೆ ನಾನೇ ಮುಂದಿಟ್ಕೊಂಡು ಅಳಬೇಕಾಗುತ್ತೆ ಅಷ್ಟೇ ಒಬ್ರು ಕೂಗ್ಬೇಡ ಅಂತಾರೆ ಒಬ್ರು ನೀನು ಬಂದೋಗಿದ್ದೆ ಗೊತ್ತಾಗಿಲ್ಲ ಮನೆ ಮುಂದೆ ನಿಂತ್ಕೊಂಡು ಕೂಗ್ ಕರಿ ಅಂತಾರೆ ಈ ಹೆಂಗಸನ್ನ ಒಪ್ಸೋಕೆ ಆಗಲ್ಲ ಬಿಡಮ್ಮ ಈರುಳ್ಳಿ 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 ಆಲೂಗಡ್ಡೆ ಈರುಳ್ಳಿ 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 ಆಲೂಗಡ್ಡೆ ಈರುಳ್ಳಿ ಬಳ್ಳಾರಿ ಈರುಳ್ಳಿ ಬನ್ನಿ ಬನ್ನಿ ಮಕ್ಕಳು ಮಲಗಿರ್ತಾರೆ ಅನ್ನೋ ಕಾಮನ್ ಸೆನ್ಸೇ ಇರಲ್ಲ ಕಿರ್ಚಾಡ್ತಾನೆ ಇರ್ತಾರೆ ಮಿಷಿನ್ ಆದ್ರೂ ಸ್ವಿಚ್ ಆರಿಸಿ ಬಂದ್ ಮಾಡಬಹುದು ಆದ್ರೆ ಮನುಷ್ಯ ಬಾಯಿ ಬಂದ್ ಮಾಡಕ್ಕೆ ಯಾವ ಸ್ವಿಚ್ ಇರಲ್ಲ ನನಗೆ ಉಲ್ಟಾ ಮಾತಾಡ್ತಾನೆ ಏನ್ ಜನನೋ ಅಬ್ಬಾ ಸತ್ಯ ಮಗು ಎದ್ದಿಲ್ಲ ಈ ಮನೇಲಿ ಎಲ್ಲರೂ ನಂಗೆ ಡಿಸ್ಟರ್ಬ್ ಮಾಡೋರೆ ಹಾ ದಿನ ಭವಿಷ್ಯ ಇಲ್ಲಿದೆ ಇವತ್ತು ನನ್ನ ರಾಶಿಗೆ ಏನು ಬರೆದಿದ್ದಾರೆ ಅಂತ ನೋಡೋಣ ನೀವು ಒಳ್ಳೆಯದನ್ನ ಮಾಡಿದ್ದೇನೆ ಎಂದುಕೊಂಡಿದ್ದೀರಿ ಆದರೆ ನಿಮ್ಮ ಮನಸ್ಸು ಭಯ ಗೊಂದಲಗಳಲ್ಲೇ ಮುಳುಗಿರುತ್ತೆ ನಿಜ ನಾನು ವರ್ಷಂಗೆ ಅಂತ ಒಂದು ಮಗು ಎತ್ಕೊಂಡ್ಬಂದಿದ್ದೆ ಆದರೆ ಯಾವ ಸಮಯದಲ್ಲಿ ಏನಾಗುತ್ತೋ ಅಂತ ಒದ್ದಾಡೋ ಹಾಗಾಗಿದೆ ಯಾಕೆ ಎಂದರೆ ನೀವು ಮಾಡಿದ ಯಾವುದೋ ಪಾಪ ನಿಮ್ಮನ್ನ ಕಾಡ್ತಾನೇ ಇರುತ್ತೆ ಹಾ ಪಾಪ ಎತ್ಕೊಂಡ್ಬಂದಿದ್ದಕ್ಕೆ ಪಾಪನ ಅಯ್ಯಯ್ಯೋ ಈಗೇನಪ್ಪ ಮಾಡೋದು ಆ ಪಾಪದ ಪರಿಹಾರಕ್ಕಾಗಿ ನೀವು ಬಡವರಿಗೆ ದಾನ ಧರ್ಮ ಮಾಡಲೇಬೇಕು ಅಯ್ಯೋ ದೇವ್ರೆ ಎಂಥ ಕೆಲಸ ಮಾಡ್ಕೊಂಡ್ಬಿಟ್ಟೆ
ದಾನ ಅಂತ ಮನೆ ಬಾಗ್ಲಿಗೆ ಬಂದವರನ್ನ ನಾಯಿ ತರ ಆಡ್ಕೊಂಡು 1 ರೂಪಾಯಿ ಕೊಟ್ಟು ಕಳಿಸ್ಬಿಟ್ನಲ್ಲ ಇಲ್ಲ ಏನಾದರೂ ಒಂದು ದಾನ ಕೊಟ್ಟು ಈ ಪಾಪ ತೊಳ್ಕೊಳ್ಳೇಬೇಕು ಹಾ ಕೊಡ್ಲೇಬೇಕು ಕೊಡೋದೇ ಉಂಟಂತೆ ಅದನ್ನ ಎಲ್ಲರಿಗೂ ಗೊತ್ತಾಗೋ ಹಾಗೆ ಕೊಡಬೇಕು